ರಾಜಕಾರಣ ದೊಂಬರಾಟ ಅಲ್ಲ, ರಾಜಕಾರಣ ನಾಟಕದ ಕಂಪನಿ ಅಲ್ಲ, ರಾಜಕಾರಣ ಮನತನಕ್ಕೆ ಮಾತ್ರ ಸೀಮಿತ ಅಲ್ಲ। ಡಿಸೆಂಬರ್ 6 ಆದ್ಮೇಲೆ ನನ್ನ ಭಾವನೆ, ನನ್ನ 45 ವರ್ಷದ ಅನುಭವನ, ನನ್ನ ಹೋರಾಟವನ್ನ ನಾನು ಕೂಡ ಎಲ್ಲ ಒಂದು ಕಡೆ ಸಾಮಾನ್ಯ ಜನರಿಗೆ ತಿಳಿಸಬೇಕಾಯ್ತದೆ। ಆ ಕಾಲ ಬರಲಿ ಅಂತ ಕಾಯ್ತಾ ಇದ್ದೀನಿ। ಹೈಕಮಾಂಡ್ನ ಸೂಚನೆಯನ್ನ ತಲೆ ಮೇಲೆ ಹೊತ್ತುಕೊಂಡು 24 ಗಂಟೆ 24x7 ನೀವೆಲ್ಲ ಗೊತ್ತಿದೆ, ತಿರುಗಿ ನೋಡಲಿಲ್ಲ ದುಡಿಮೆ ಮಾಡಿದವರಿಗೆ ಯಾವ ರೀತಿ ಹೊರತಾ ಆಯ್ತು ಎಲ್ಲವನ್ನೂ ಕೂಡ 6ನೇ ತಾರೀಕು ಆದಮೇಲೆ ಪ್ರತಿಯೊಂದನ್ನು ಕೂಡ ಬಿಡಿಬಿಡಿಯಾಗಿ ಹೇಳ್ತೀನಿ। ಯಾರು ನಾನು ಸಂಪರ್ಕ ಮಾಡೋ ಪರಿಸ್ಥಿತಿ ಇಲ್ಲ, ನನ್ನನ್ನು ಕೂಡ ಅವರು ಸಂಪರ್ಕ ಮಾಡಿಲ್ಲ, ನಾನು ಅವರನ್ನು ಸಂಪರ್ಕ ಮಾಡಿಲ್ಲ। ಒಂದು ನನಗೆ 6ನೇ ತಾರೀಕುವರೆಗೂ ಏನು ಮಾತಾಡಬೇಡಿ ಅಂತ ಹೇಳಿದ್ದಾರೆ। ಡಿಸೆಂಬರ್ 6 ಆದಮೇಲೆ ನನ್ನ ಭಾವನೆ, ನನ್ನ 45 ವರ್ಷದ ಅನುಭವನ, ನನ್ನ ಹೋರಾಟವನ್ನು ನಾನು ಕೂಡ ಎಲ್ಲ ಒಂದು ಕಡೆ ಸಾಮಾನ್ಯ ಜನರಿಗೆ ತಿಳಿಸಬೇಕಾಯ್ತದೆ। ಆ ಕಾಲ ಬರಲಿ ಅಂತ ಕಾಯ್ತಾ ಇದ್ದೀನಿ। ನಿನ್ನೆ ಬೆಳಗ್ಗೆ ನಾನು ಇವತ್ತು ಅರವಿಂದ್ ಲಿಂಬಾವಳಿಯವರ ಸ್ಟೇಟ್ಮೆಂಟನ್ನು ನೋಡಿದೆ। ಹಿರಿಯರಾಗಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವರಾದ ನನ್ನ ಆತ್ಮೀಯರಾಗಿರ್ತಕ್ಕಂಥ ಶಾಸಕರಾದ ಬಸವನಗುಡಿ ಹೆತ್ತಾಡ್ರು ಈಗಾಗಲೇ ಹೇಳಿದ್ದಾರೆ, ರಮೇಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ। ನಾನು ಅರವಿಂದ್ ಲಿಂಬಾವಳಿಯವರು ಏನು ಹೇಳಿದ್ದಾರೆ ಅದನ್ನು ನಾನು 100ಕ್ಕೆ 100 ಎಂಡಾಸ್ ಮಾಡ್ತೀನಿ। ಒಂದು ರೀತಿ ನಮ್ಮ ಪಕ್ಷದಲ್ಲಿ ಸೋಮನಳ್ಳಿ ಮುಚ್ಚಿ ಕಥೆ ಆಗಿದೆ। 6ನೇ ತಾರೀಕು ಆದಮೇಲೆ ಪ್ರತಿಯೊಂದನ್ನು ತಿಳಿಸ್ತೀವಿ। ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲಸಗಾರ ಅಂದ್ರೇನು, ಅದಕ್ಕೆ ಮಾನದಂಡ ಏನು, ಮತ್ತು ಯಾವ್ಯಾವ ರೀತಿ ಇದನ್ನು ನಾವು ಮಾಡಿದ್ರೆ ಏನಾಗ್ತದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ನ ಸೂಚನೆಯನ್ನು ತಲೆ ಮೇಲೆ ಹೊತ್ಕೊಂಡು 24 ಗಂಟೆ 24x7 ನೀವೆಲ್ಲ ಗೊತ್ತಿದೆ, ತಿರುಗಿ ನೋಡಲಿಲ್ಲ ದುಡಿಮೆ ಮಾಡಿದವರಿಗೆ ಯಾವ ರೀತಿ ಹೊಡೆತ ಆಯಿತು ಎಲ್ಲವನ್ನು ಕೂಡ 6ನೇ ತಾರೀಕು ಆದಮೇಲೆ ಪ್ರತಿಯೊಂದನ್ನು ಕೂಡ ಬಿಡಿಬಿಡಿಯಾಗಿ ಹೇಳ್ತೀನಿ। ರಾಜಕಾರಣ ದೊಂಬರಾಟ ಅಲ್ಲ, ರಾಜಕಾರಣ ನಾಟಕದ ಕಂಪನಿ ಅಲ್ಲ, ರಾಜಕಾರಣ ಮನೆತನಕ್ಕೆ ಮಾತ್ರ ಸೀಮಿತ ಅಲ್ಲ, ಒಳ ಒಪ್ಪಂದಕ್ಕೆ ಸೀಮಿತ ಅಲ್ಲ। ಒಂದು ವರಿಷ್ಠ ಸೂಚನೆ ಇದೆ, 6ನೇ ತಾರೀಕು ಆದಮೇಲೆ ಮಾತಾಡ್ತೀನಿ। ಯಾರು ನಾನು ಸಂಪರ್ಕ ಮಾಡೋ ಪರಿಸ್ಥಿತಿ ಇಲ್ಲ, ನನ್ನನ್ನು ಕೂಡ ಅವರು ಸಂಪರ್ಕ ಮಾಡಿಲ್ಲ, ನಾನು ಅವ್ರನ್ನ ಸಂಪರ್ಕ ಮಾಡಿಲ್ಲ। ಈಗ ಜಾತಿ ಜನಗಣತಿ ವಿಚಾರದಲ್ಲಿ ಸರ್, ಜಾತಿ ಜನಗಣತಿ ಜಾತಿ ಜನಗಣತಿ